ತಾನು ಮುಸ್ಲಿಂ ದ್ವೇಷಿ ಅಲ್ಲ ಎಂದು ಹೇಳುವ ಪ್ರಧಾನಿ ನರೇಂದ್ರ ಮೋದಿಯವರ ಈ ಬಾರಿಯ ಸಚಿವ ಸಂಪುಟದಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ವ್ಯಕ್ತಿ ಇಲ್ಲ. ಕೇಂದ್ರ ಸಚಿವ ಸಂಪುಟದಲ್ಲಿ 72 ಸಚಿವರು ಇದ್ದಾರೆ, ಆದರೆ ಅದರಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಸಚಿವ ಇಲ್ಲ ಎಂಬುದು ಪ್ರಧಾನಿ ಹೇಳುವುದೊಂದು ಮಾಡುವುದೊಂದು ಎಂಬುದನ್ನು ಮತ್ತೊಮ್ಮೆ ನಿರೂಪಿಸಿದೆ. ಚುನಾವಣಾ ಪ್ರಚಾರದಲ್ಲಿ ಪ್ರಧಾನಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿದರು. ನುಸುಳುಕೋರರು, ಹೆಚ್ಚು ಮಕ್ಕಳನ್ನು ಹುಟ್ಟಿಸುವವರು, ಜಿಹಾದಿಗಳು, ಮುಲ್ಲಾಗಳು, ಮುಜ್ರಾಗಳು ಎಂಬೆಲ್ಲ ಪದಪುಂಜಗಳು ಪ್ರಧಾನಿ ಮತ್ತು ಅವರ ಪಕ್ಷದ ವತಿಯಿಂದ ಮುಸ್ಲಿಮರ ಕಡೆಗೆ ಬಾಣಗಳಂತೆ ಹಾರಿದ್ದವು. ಈ ಬಗ್ಗೆ ಆಕ್ಷೇಪಗಳು ವ್ಯಕ್ತವಾದಾಗ ಪ್ರಧಾನಿ ಟಿವಿ ಸಂದರ್ಶನದಲ್ಲಿ ತಾನು ಏನು ಅನ್ನುವುದನ್ನು ಹೇಳಿಕೊಂಡಿದ್ದರು. ತಾನು ಮುಸ್ಲಿಂ ದ್ವೇಷಿಯಲ್ಲ ಮತ್ತು ಮುಸ್ಲಿಮರ ಹಬ್ಬದ ಸಂದರ್ಭದಲ್ಲಿ ಮನೆಯಲ್ಲಿ ಆಹಾರದ ಹಂಚಿಕೆ ನಡೆಯುತ್ತಿತ್ತು ಎಂದು ಸಮರ್ಥಿಸಿಕೊಂಡಿದ್ದರು. ಇದೀಗ ಮುಸ್ಲಿಂ ಸಮುದಾಯವನ್ನು ಪೂರ್ಣ ಪ್ರಮಾಣದಲ್ಲಿ ಹೊರಗೆ ಹಾಕಿ ಸಚಿವ ಸಂಪುಟವನ್ನು ಪ್ರಧಾನಿ ನರೇಂದ್ರ ಮೋದಿ ರಚಿಸಿದ್ದಾರೆ. ಸ್ವತಂತ್ರ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯ ಇಲ್ಲದ ಒಂದು ಸಚಿವ ಸಂಪುಟ ರಚನೆಯಾಗಿದೆ ಎಂದು ಮಾಹಿತಿಗಳು ಹೇಳುತ್ತಿವೆ. ವಾಜಪೇಯಿ ಅವರು ಹೀಗೆ ಮುಸ್ಲಿಮರನ್ನ ಹೊರತಳ್ಳಿರಲಿಲ್ಲ. ಹಾಗೆ 2014 ಮತ್ತು 19 ಮೋದಿ ಸಚಿವ ಸಂಪುಟದಲ್ಲೂ ಮುಸ್ಲಿಮರು ಇದ್ದರು. 2019 ಆರಂಭದಲ್ಲಿ ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗಿತ್ತು. 2014 ಮೋದಿ ಸಚಿವ ಸಂಪುಟದಲ್ಲಿ ನಜ್ಮಾ ಹೆಫ್ತುಲ್ಲಾ ಸೇರಿಕೊಂಡಿದ್ದರು. ಮನಮೋಹನ್ ಸಿಂಗ್ ನೇತೃತ್ವದ 2004 ಮತ್ತು 2009 ಸಚಿವ ಸಂಪುಟಗಳಲ್ಲಿ ಗುಲಾಂ ನಬಿ ಆಜಾದ್, ಸಲ್ಮಾನ್ ಖರ್ಷೀದ್ ಪ್ರಬಲ ಮಂತ್ರಿಗಳಾಗಿ ಗುರುತಿಸಿಕೊಂಡಿದ್ದರು. ಎಚ್ ಡಿ ದೇವೇಗೌಡ ಮತ್ತು ಐ ಕೆ ಗುಜ್ರಾಲ್ ಪ್ರಧಾನಮಂತ್ರಿಯಾಗಿದ್ದಾಗಲೂ ಸಿಎಂ ಇಬ್ರಾಹಿಂ, ಸಲೀಂ ಇಕ್ಬಾಲ್ ಮುಂತಾದವರು ಸಚಿವ ಸಂಪುಟದಲ್ಲಿದ್ದರು. ನರಸಿಂಹರಾವ್ ಅವರ ಸಚಿವ ಸಂಪುಟದಲ್ಲಿ ಅತಿ ಪ್ರಬಲ ವ್ಯಕ್ತಿಯಾಗಿ ಗುಲಾಂ ನಬಿ ಆಜಾದ್ ಗುರುತಿಸಿಕೊಂಡಿದ್ದರು. ಪ್ರಧಾನಿ ಚಂದ್ರಶೇಖರ್ ಅವರಿಗೆ ಶಕೀಲ್ ರೆಹಮಾನ್ ಸಂಪುಟದಲ್ಲಿ ಆಪ್ತರಾಗಿದ್ದರು. ರಾಜೀವ್ ಗಾಂಧಿ ಅವರಿಗೆ ಮುಹಸಿನಾ ಕಿದ್ವಾಯಿ, ಆರಿಫ್ ಮೊಹಮ್ಮದ್ ಖಾನ್ ಅತಿ ಮುಖ್ಯಮಂತ್ರಿಯಾಗಿದ್ದರು. ಇಂದಿರಾ ಗಾಂಧಿ ಅವರಿಗೆ ಫಕ್ರುದ್ದೀನ್ ಅಲಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಹುಮಾಯೂನ್ ಕಬೀರ್ ನೀಡಿದ ಬೆಂಬಲ ಸಲಹೆಯನ್ನ ಈ ದೇಶ ಕಂಡಿದೆ. ಇವರೆಲ್ಲ ಆಯಾ ಪ್ರಧಾನಿಗಳಿಗೆ ಅಭೂತಪೂರ್ವ ಬೆಂಬಲ ನೀಡಿದ್ದರು. ಜಗತ್ತೇ ಗೌರವಿಸುವ ಶಿಕ್ಷಣ ತಜ್ಞರಾಗಿದ್ದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ನೆಹರು ಅವರ 3 ಮಂತ್ರಿಮಂಡಲದಲ್ಲೂ ಭಾಗಿಯಾಗಿದ್ದಾರಲ್ಲದೆ ದೇಶಕ್ಕೆ ಶೈಕ್ಷಣಿಕವಾಗಿ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದರು. 1947 2024 ತಲುಪುವಾಗ ಕೇಂದ್ರ ಸಚಿವ ಸಂಪುಟದಿಂದ ಮುಸ್ಲಿಮರನ್ನೇ ಹೊರಹಾಕಿರುವ ಆಘಾತಕಾರಿ ಸನ್ನಿವೇಶ ಸೃಷ್ಟಿಯಾಗಿದೆ. ಸಬ್ಕಾ ಸಾಥ್ ಎಂಬುದು ಪ್ರಧಾನಿ ನರೇಂದ್ರ ಮೋದಿ ಅವರ ಘೋಷವಾಕ್ಯ ಆಗಿದೆ. ಈ ಸಬ್ಕಾ ಸಾಥ್ನಲ್ಲಿ ಮುಸ್ಲಿಮರು ಯಾಕೆ ಇಲ್ಲ ಎಂಬ ಪ್ರಶ್ನೆಗೆ ಮಾತ್ರ ಉತ್ತರ ಲಭಿಸುತ್ತಿಲ್ಲ. ಈ ಬಾರಿಯದ್ದು ಬಿಜೆಪಿಯ ಸರ್ಕಾರ ಅಲ್ಲ, ಎನ್ಡಿಎ ಸರ್ಕಾರ. ಅದರಲ್ಲೂ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರಿಲ್ಲದೆ ಈ ಸರ್ಕಾರ ನಡೆಯಲು ಸಾಧ್ಯವೇ ಇಲ್ಲ. ಈ ಇಬ್ಬರ ಪಕ್ಷಗಳಿಗೂ ಮುಸ್ಲಿಮರು ದೊಡ್ಡ ಮಟ್ಟದಲ್ಲಿ ಬೆಂಬಲ ನೀಡಿದ್ದಾರೆ, ಮತ ಹಾಕಿದ್ದಾರೆ. ಇವುಗಳ ಹೊರತಾಗಿಯೂ ಕೇಂದ್ರ ಸಚಿವ ಸಂಪುಟದಲ್ಲಿ ಮುಸ್ಲಿಮರಿಗೆ ಯಾವ ಪ್ರಾತಿನಿಧ್ಯವೂ ಇಲ್ಲ ಎಂಬುದು ಸೋಜಿಗ. ಮಾತ್ರ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರ ಒಳಮನಸ್ಸನ್ನ ಬಹಿರಂಗಪಡಿಸುವ ಸಂಗತಿಯೂ ಆಗಿದೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.